ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ವಾಣಿ ಅನಿಲ್ ಸೌತ್ ಇಂಡಿಯನ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮೈಸೂರು ಪಾಕ್ ಮಾಡ್ತಾ ಇದ್ದೀನಿ ಇದು ನವರಾತ್ರಿ ದಸರಾ ಹಬ್ಬ ಆಗಿರೋದ್ರಿಂದ ಮಕ್ಕಳಿಗೆ ಗೊಂಬೆ ಬಾಗ್ನ ಕೊಡೋದಕ್ಕೆ ಸಂಜೆ ಹೊತ್ತಿಗೆ ಹೇಳಿ ಮಾಡಿಸಿರೋಂತಹ ರೆಸಿಪಿ ಇದು ತುಂಬ ಸರಳವಾದ ವಿಧಾನ ಹದವನ್ನು ನೋಡಿಕೊಂಡ್ರೆ ಆಯಿತು ಪದಾರ್ಥಗಳು ತುಂಬ ಜಾಸ್ತಿ ಬೇಕಾಗಲ್ಲ ಮೂರೇ ಮೂರು ಪದಾರ್ಥಗಳಿದ್ದರೆ ಸಾಕಾಗತ್ತೆ ಇದು ಮಾಡೋ ಅಂತಹ ವಿಧಾನ ಏನು ಇದಕ್ಕೆ ಯಾವ್ಯಾವ ಅಳತೆ ಪ್ರಮಾಣದಲ್ಲಿ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ಹೇಳ್ತೀನಿ ನೋಡೋಣ ಬನ್ನಿ ಮೊದಲು ಒಲೆನ ಹಚ್ಕೊಂಡು ಅದರ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ನಾನೀಗ ಇಲ್ಲಿ ಮೊದಲಿಗೆ ಒಂದು ಬಟ್ಲ್ನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಒಲೆ ಉರಿ ಕಡಿಮೆ ಇರಬೇಕು ಹೈ ಫ್ಲೇಮ್ ಮಾಡಬಾರ್ದು ಸ್ವಲ್ಪ ಇದನ್ನ ಬೆಚ್ಚಗಾಗೋವರೆಗೂ ಹುರ್ಕೊಳ್ಳೋಣ ಬೆಚ್ಚಗಾದ್ರೆ ಸಾಕು ಸ್ವಲ್ಪ ಇನ್ನೊಂಚೂರಾದ್ರೆ ಸಾಕು ಇನ್ನೊಂದು 20-30 ಸೆಕೆಂಡ್ ಹಿಟ್ಟೀಗ ಬಿಸಿಯಾಗಿದೆ ಸಾಕು ಇದನ್ನ ಇವಾಗ ಒಲೆ ಆಫ್ ಮಾಡಿಬಿಟ್ಟು ಇದನ್ನ ಅರದಿಕ್ಕೆ ಬಿಟ್ಬಿಡೋಣ ಇದು ತಣ್ಣಗಾಗಲಿ ಇವಾಗ ಪಕ್ಕಕ್ಕೆ ಇಟ್ಟಿರೋಣ ಅಲ್ಲಿವರೆಗೂ ಇದನ್ನ ಒಂದು ಕಡೆ ಈಗ ಒಲೆ ಹಚ್ಚಿ ಒಂದು ಪಾತ್ರೆ ಇಟ್ಟು ಅದಕ್ಕೆ 1.5 ಬಟ್ಲ್ನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ 1.5 ಬಟ್ಲು ಇದಕ್ಕೆ ಒಂದು ಸುಮಾರು 1/4 ಕಪ್ ಅಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ 1/4 ಕಪ್ ನೀರು ಹಾಕ್ತಾ ಇದ್ದೀನಿ ಅದನ್ನ ಮೊದಲು ನಾವು ಎಳೆ ಪಕ್ಕ ಮಾಡ್ಕೋಬೇಕಾಗತ್ತೆ ಪಕ್ಕ ಆಗಕ್ ಸುಮಾರು ಒಂದು 5-6 ನಿಮಿಷ ಬೇಕಾಗ್ಬೋದು ಇದಕ್ಕೆ ನೋಡೋಣ ಎಷ್ಟು ಟೈಮ್ ಹಿಡಿಯತ್ತೆ ಅಂತ ಇದಕ್ಕೆ ನಾನು 1.5 ಬಟ್ಲಷ್ಟು ತುಪ್ಪ ತಗೊಂಡಿದ್ದೀನಿ ಹಸುವಿನ ತುಪ್ಪ ಅದನ್ನ ಬಿಸಿ ಮಾಡ್ಕೋಬೇಕು ಅದಕ್ಕೆ ಒಂದಕ್ಕೆ ಹಾಕೊಂತ ಇದ್ದೀನಿ ಪಂಚತ್ರೆಗೆ ಇದನ್ನ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಈಗ ಇದು ಹುರಿದಿರೋ ಅಂತ ಕಡಲೆ ಹಿಟ್ಟು ಪೂರ್ತಿ ತಣ್ಣಗಾಗಿದೆ ಇದಕ್ಕೆ ಬಿಸಿಯಾಗಿ ಕಾಯಿಸ್ಕೊಂಡಿರೋ ಅಂತ ತುಪ್ಪನ ಸ್ವಲ್ಪ ಸ್ವಲ್ಪನೇ ಸೌಟ್ನಲ್ಲಿ ಹಾಕೊಂಡು ಕಲಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಕಾಯಿಸಿ ಬಿಸಿ ಮಾಡಿರೋ ತುಪ್ಪ ಇದ್ರ ಮೇಲೆ ಹಾಕ್ತಾ ಇದ್ದೀನಿ ಕಲಸೋದಕ್ಕೋಸ್ಕರ ಸ್ವಲ್ಪ ಹಾಕೋಣ ಹ್ಞೂ
ಚೆನ್ನಾಗಿ ಕಲಸಿದೆ. ಇವಾಗ ಇದನ್ನ ಒಲೆ ಮೇಲೆ ಇಡೋಣ. ಒಲೆ ಮೇಲೆ ಇಟ್ಟಿದ್ದೀನಿ ನಾನು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಸಣ್ಣ ಸಣ್ಣ ಗಂಟುಗಳು ಇರೋದು ಎಲ್ಲಾನು ಹೋಗ್ಬಿಡುತ್ತೆ. ಈ ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ಸವರ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಇದು ಮೈಸೂರು ಪಾಕ ಆಗಕ್ ಬಂದ ತಕ್ಷಣ ತಟ್ಟೆಗೆ ಸುರ್ಕೊಳ್ಳಕ್ಕೆ ಸರಿ ಹೋಗುತ್ತೆ. ರೆಡಿ ಮಾಡ್ಕೊಳ್ಬೇಕು. ಇದನ್ನ ಒಂದ್ ಕಡೆ ಮಾಡಿಟ್ಟಿದ್ದೀನಿ ನಾನು, ಅದೊಂದ್ ಕಡೆ ಪಕ್ಕಕ್ಕಿರ್ಲಿ ಆಗೋವರೆಗೂ. ಇದೀಗ ಆಗ್ತಾ ಬಂದಿದೆ. ಸಕ್ಕರೆ ಪಾಕನು ಕೂಡ ಇದೀಗ ಆಗ್ತಾ ಬಂದಿದೆ. ಇದಕ್ಕೆ ಸಕ್ಕರೆ ಪಾಕ ಮಾಡ್ಕೊಂಡಿರೋದನ್ನ ಸುರಿಯೋಣ. ಸಕ್ಕರೆ ಪಾಕ ನೋಡಿ, ಎಳೆ ಪಾಕ ಬಂದಿದೆ ನೋಡಿ, ಎಳೆ ಪಾಕ ಬಂದಿದೆ. ಇದು ಒಲೆ ನಾನು ಸಣ್ಣ ಊರಿನಲ್ಲೇ ಇಟ್ಟಿದ್ದೀನಿ ಒಲೆ ಊರಿನ. ಆಗಾಗ ತೆಗೆದು ಒಂದೊಂದು ಸೌಟು ಹಾಕೊಳ್ಬೇಕು. ಇದು ಸಕ್ಕರೆ ಪಾಕನು ಮಾಡಿ ಕಡಲೆ ಹಿಟ್ಟನು ಮೊದಲೇ ಬೆಚ್ಚಗೆ ಹುರ್ಕೊಂಡ್ಬಿಟ್ಟಿರೋದ್ರಿಂದ ಇದಾಗೋದಿಕ್ಕೆ ಜಾಸ್ತಿ ಹೆಚ್ಚಿಗೆ ಹೊತ್ತೇನು ತಗೊಳ್ಳೋದಿಲ್ಲ, ಆದಷ್ಟು ಬೇಗನೆ ಆಗೋಗ್ಬಿಡುತ್ತೆ. ಲೈಟ್ ಆಗ್ತಾ ಬರತ್ತೆ, ತಳ ಬಿಟ್ಕೊಂಡ್ ಬರತ್ತೆ, ಹತ್ತಿ ಅಂತೆ ಹೂರಕ್ಕಾಗತ್ತೆ. ಆಗ ತೆಗೆದು ನಾವು ತಟ್ಟೆಗೆ ಬಗ್ಗಿಸ್ಬಿಡ್ಬೇಕು. ಇದಿನ್ನೊಂದು 2 ಸೆಕೆಂಡ್ ಆಗೋಗಿದೆ. ಇದು ಇದನ್ನ ತೆಗೆದು ತಟ್ಟೆಗೆ ಬಗ್ಗಿಸ್ಬಿಡೋಣ. ಈಗ ನೀಟಾಗಿ ಚೆನ್ನಾಗಿ ಬಂದ್ಬಿಟ್ಟಿದೆ. ಈಗ ಇದು ಹತ್ತಿ ತರ ಹೂರಕ್ ಬಂದ್ಬಿಟ್ಟಿದೆ ನೋಡಿ ಮೇಲೆ. ನೀಟಾಗಿ ಇದಾಗಿದೆ. ಈಗ ಒಂದು 10-15 ನಿಮಿಷ ಬಿಟ್ಟು ಸ್ವಲ್ಪ ಆರಿದ್ಮೇಲೆ ಚಾಕು ತಗೊಂಡು ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳೋ ಅಂತದ್ದು.
ಆರಿದೆ ಇವಾಗ ಚಾಕು ತಗೊಂಡು ಕಟ್ ಮಾಡೋಣ 10-15 ನಿಮಿಷ ಆಗಿದೆ ನೀಟಾಗಿ ಕಟ್ ಮಾಡಿ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ತೆಕ್ಕೊಳ್ಬೋದು ಚಾಕು ತಗೊಂಡು ನಾನು ಕಟ್ ಮಾಡ್ತಾ ಇದ್ದೀನಿ ಎಲ್ಲ ನೋಡಿ ತೆಗೆಯೋಕ್ಕೆ ಬಂದು ಬಿಡ್ತು ನೋಡಿ ಹಾಗೆ ಹೀಗೆ ಕಟ್ ಮಾಡಿರೋಂತಹ ಮೈಸೂರು ಪಾಕ್ನೆಲ್ಲ ಇನ್ನೊಂದು ತಟ್ಟೆನಲ್ಲಿ ಪರಾತದಲ್ಲಿ ಜೋಡಿಸ್ಕೊಂಡ್ರೆ ಆಯಿತು ಇವತ್ತು ಹೀಗೆ ನಾನು ಮಾಡಿರೋಂಥ ಈ ಮೈಸೂರು ಪಾಕ್ ರೆಸಿಪಿ ಮೈಸೂರು ದಸರಾ ಹಬ್ಬದ ವಿಶೇಷ ಮಕ್ಕಳಿಗೆ ಕೊಡೋಕ್ಕೆ ಅಂತ ಗೊಂಬೆ ಬಾಗ್ನಕ್ಕೆ ತಯಾರಿಸಿರೋದು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಹಾಗಿದ್ರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಖಂಡಿತ ಮರಿಬೇಡಿ ಒಂದು ಮುರು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾಫ್ಟಾಗಿ ಬಂದಿದೆ ತುಂಬ ಚೆನ್ನಾಗಿದೆ ನೀವು ಎಲ್ಲ ಮಾಡಿ ಟ್ರೈ ಮಾಡಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತ ತಿಳಿಸಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ ಮತ್ತೆ ಮುಂದಿನ ಪೋಸ್ಟ್ನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ